ಕುಡಿಯೋಣ. ನೀನ್ ಕಾಫಿ ಗುಪ್ಪಾಕೋಮಂದ್ರೆ ನಾನು ಯಾಕೆ ಕುಡಿಲಿ? ಚಲ್ತೀನಿ ಅಷ್ಟೇ. ನೋ, ನಾನು ತಂದು ಕೊಟ್ಟಿರೋದ್ರಿಂದ ನನ್ನ ಮೇಲೆ ನಿಜವಾಗ್ಲೂ ನಿನಗೆ ಪ್ರೀತಿ ಇದ್ರೆ ಅದರಲ್ಲಿ ಉಪ್ಪು ಹಾಕಿದ್ರು ನೀನು ಕುಡಿಬೇಕು. ಗಾಟ್ ಇಟ್? ಹ್ಮ್ ಸಾರಿ. ಇವತ್ತು ನೀನು ಮಾಡಿದಿರೋ ಪಲಾವ್ನ ನಾನೇ ಮಾಡಿದ್ನಿ ಅಂತ ಸುಳ್ಳು ಹೇಳೋದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ತಾ ಇದೀನಿ. ಏನು ಗೊತ್ತಾ? ಕಿಚನ್ ಅಲ್ಲಿರೋ ಎಲ್ಲ ಪಾತ್ರನ ತೊಳೆದು ಕಬೋರ್ಡ್ ಅಲ್ಲಿ ನೀಟಾಗಿ ಜೋಡಿಸಿಡಬೇಕು. ಬಾಬಾ ಅಮ್ಮ ನೀವು ಯಾರು ಇವಳಿಗೆ ಹೆಲ್ಪ್ ಮಾಡಬಾರದು. ಹೆಲ್ಪ್ ಮಾಡಿದ್ರೆ ಇವಳ ಮೇಲೆ ಆಣೆ. ಬಾಯ್. ಅತ್ತೆ ಏನಾಗಿದೆ ನಿಮ್ಮ ಮಗನಿಗೆ ಇವತ್ತು ಈ ತರ ಆರ್ಡರ್ ಮಾಡ್ತಿದಾನೆ? ಅದು ನನಗೆ, ಅದು ಅರ್ಜುನನಿಗೆ ನಿಮ್ಮ ಮೇಲೆ ಅಗಾಧವಾದ ಪ್ರೀತಿ, ಅದನ್ನು ಈ ತರ ವ್ಯಕ್ತಪಡಿಸ್ತಿದ್ದಾನೆ. ಹೌದಮ್ಮ. ನಮ್ಮನೆಯಲ್ಲೆಲ್ಲರೂ ಹರಿಣಿ ವರುಣ್ ಬಗ್ಗೆ ತಿಳ್ಕೊಂಡೇ ಈ ಥರ ನಿರ್ಧಾರಕ್ಕೆ ಬಂದಿದ್ದು. ಆದರೆ ವಿಷಯ ಹಾಗಲ್ಲ ಅಂತ ನಾನು ಎಲ್ರಿಗೂ ತಿಳಿಸ್ದೆ. ವರುಣ್ ಒಬ್ಬ ಥರ್ಡ್ ಗ್ರೇಡ್ ಫೆಲೋ ಮೇಡಮ್. ಹೋಗಿ ಹೋಗಿ ಇವಳು ಅವನನ್ನು ಇಷ್ಟಪಡ್ತಾಳ. ಅದು ಯಾಕಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತೋ ಗೊತ್ತಾಗ್ತಿಲ್ಲ ಮೇಡಮ್. ಅವನು ಈಗ ಇನ್ನೂ ಹೆಚ್ಚು ತೊಂದರೆ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾನಮ್ಮ. ಅದಕ್ಕೆ ನಾನು ಹೇಳು ಏನಾಯ್ತು. ಏನಿಲ್ಲ ಬಿಡಿ, ಆದರೆ ಯಾವುದೇ ಕಾರಣಕ್ಕೂ ನೀವು ನನ್ನ ಬೈಕೋಬಾರ್ದು. ನನ್ನ ತಪ್ಪಲ್ಲ ಅದು. ಅರೆ ಏನಾಯ್ತು ಹರಿಣಿ, ಯಾಕೆ ಇದ್ದಕ್ಕಿದ್ದಾಗೆ ಡಲ್ ಆಗ್ಬಿಟ್ಟೆ? ಅದು ಮೇಡಮ್, ನಾನೊಂದು ನಿರ್ಧಾರ ಮಾಡಿದ್ದೀನಿ, ಅದಕ್ಕೆ ಇವಳು ಒಪ್ಕೊಂಡಿದ್ದಾಳೆ. ಇವಳು ಅರ್ಜುನ್ ಮತ್ತೆ ಮಿಂಚು ಮದ್ವೆ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದಾಳೆ. ಹೌದು. ಅದಕ್ಕೆ ಅದಕ್ಕೆ ಏನೇ ಇದ್ರೂ ಪರವಾಗಿಲ್ಲ, ಹೇಳು ಏನ್ ವಿಷಯ? ವರುಣ್ ತುಂಬಾ ಹಿಂಸೆ ಕೊಡ್ತಿದ್ದಾನಮ್ಮ. ಯಾವಾಗ ಎದುರಿಗೆ ಬಂದು ಹೇಗೆ ಹೆದರ್ಸ್ತಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಾಗಿದೆ. ಜೈಲ್ಗೆ ಹೋಗಿ ಬಂದ್ಮೇಲೆ ಬುದ್ಧಿ ಬಂದಿರುತ್ತೆ ಅನ್ಕೊಂಡಿದ್ವಿ ಮೇಡಮ್. ಆದ್ರೆ ಅವನು ಹಳೆ ದ್ವೇಷನ ಇಟ್ಕೊಂಡು ಮತ್ತೆ ಬೆದರಿಕೆ ಹಾಕ್ತಿದ್ದಾನೆ. ಅಲ್ಲ, ಇಷ್ಟೆಲ್ಲ ಹಾಕ್ತಿದ್ರು ಸುಮ್ಮನೆ ಇದ್ದೀರಲ್ಲ ನೀವು? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋತಾನೆ? ಬನ್ನಿ ಕೊಡೋಣ. ಈಗ ಅವನನ್ನ ಏನು ಮಾಡಕ್ ಆಗಲ್ಲ ಅಮ್ಮ. ಯಾಕೆ? ಈಗಾಗ್ಲೇ ಒಂದ್ಸರಿ ಅವ್ನು ನನಗೆ ಆಸಿಡ್ ಹಾಕಕ್ ಪ್ರಯತ್ನ ಪಟ್ಟ ಅಂತ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹೋಗಿ ಬಂದಿದ್ದಾನೆ. ಈಗ ಮತ್ತೆ ಹೋಗಿ ಅದೇ ರೀತಿ ಕಂಪ್ಲೇಂಟ್ ಕೊಡಕ್ ಆಗಲ್ಲ. ಅದು ಅಲ್ಲದೆ ಅವ್ನು ತುಂಬಾ ಇನ್ಫ್ಲೂಯೆನ್ಸ್ ಇರೋ ಹುಡುಗ, ಎಲ್ಲ ಕಡೆ ಗೊತ್ತಿರೋ ಜನ ಇಟ್ಕೊಂಡಿದ್ದಾನೆ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಮತ್ತದೇನು ನೀವು ನಿರ್ಧಾರ ಮಾಡಿರೋದು? ಸರಿ ಹೇಳು. ಪರವಾಗಿಲ್ಲ ಹೇಳು ಹರಿಣಿ. ನಾನು ಅಕ್ಕ ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಅನ್ಕೊಂಡೆ ಇದೇ ತರ ಯಾವುದು ನಿರ್ಧಾರ ಇರುತ್ತೆ ಅಂತ. ಹರಿಣಿ, ನೀನು ಊರ್ ಬಿಟ್ಬಿಟ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಾ? ವರುಣ್ ಅಂಥವರು
ಬೇರೆ ಎಲ್ಲೂ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇಲ್ಲಿದ್ರೆ ವರುಣ್ ಕೊಡೋ ತೊಂದರೆಗಿಂತ ಅರ್ಜುನ್ ನೆನಪು ನನಗೆ ತುಂಬಾ ಹಿಂಸೆ ಕೊಡುತ್ತೆ. ಸಾರಿ ಅಮ್ಮ, ನಾನು ಈ ರೀತಿ ಮಾತಾಡಬಾರ್ದಿತ್ತು. ಇಟ್ಸ್ ಓಕೆ. ನಾನು ಊರು ಬಿಟ್ಟು ಹೋಗ್ಬೇಕು ಅಂತಿರೋದು ಇಲ್ಲಿ ಕಹಿ ನೆನಪುಗಳು ನನ್ನ ವೀಕ್ ಮಾಡದೇ ಇರಲಿ ಅಂತ. ಒಳ್ಳೆ ನೆನಪುಗಳು ಅಲ್ಲಿ ಹೊಸ ಜೀವನ ಕಟ್ಕೊಳ್ಳೋಕೆ ಶಕ್ತಿ ಕೊಡ್ಲಿ ಅಂತ. ಅದು ಇವರಲ್ಲಿ ಇದ್ರೆ ಆಗಲ್ಲ ಅಮ್ಮ. ಕಣ್ ಮುಂದೆ ನಾನು ಕಟ್ಟಿರೋ ಸಂಬಂಧಗಳು ತೊಂದರೆ ಕೊಡುತ್ತೆ. ನನ್ನನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ನೀವು ಅರ್ಜುನ್ ಮಿಂಚು ಮದ್ವೆನ ಎದುರಿಗೆ ನಿಂತು ನಡೆಸ್ಕೊಡ್ಬೇಕು ಅಂದಿದ್ರಿ. ವರುಣ್ ಇಲ್ಲ ಅಂದಿದ್ರೆ ಹೇಗೋ ಇರೋ ಧೈರ್ಯ ಮಾಡ್ತಿದ್ದೆ. ಈಗ ಆಗಲ್ಲ. ಪ್ಲೀಸ್, ನಾ ನಿಮಗೆ ಕೊಟ್ಟ ಮಾತಿಂದ ನನಗೀಗ ಬಿಡುಗಡೆ ಕೊಡ್ತೀರಾ? ನಾನು ನೆಮ್ಮದಿ ಹುಡ್ಕೊಂಡು ಹೋಗ್ತಿದ್ದೇನಮ್ಮ. ಪ್ಲೀಸ್. ಹೇ ಹರಿಣಿ, ನಂಗೆ ಅರ್ಥ ಆಗತ್ತೆ. ನಾನು ಅಷ್ಟೊಂದು ಕಟ್ಕೊಳ್ಳಲ್ಲ ಹರಿಣಿ. ನೀನು ಈ ಮದುವೆಯಲ್ಲಿ ಓಡಾಡಿ ಜೊತೆಗಿದ್ರೆ ನೋವು ಏನೇನು ಅನುಭವಿಸ್ಬೇಕು ಎಲ್ಲವನ್ನ ಅನುಭವಿಸಿ ಮುಗಿಸ್ಕೊಂಡ್ಬಿಡ್ತೀಯ ಅಂತ ಅನ್ಕೊಂಡೆ. ಆಮೇಲಾದ್ರೂ ನೀ ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ನಾನು ಭಾವಿಸ್ತೆ. ಆದ್ರೆ ಅದು ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಯ್ತು ಹರಿ, ನೀನು ಬೇರೆ ಊರಿಗೆ ಹೋಗೋದ್ರಿಂದ ನಿನಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ಹೋಗು, ನಾ ತಡೆಯಲ್ಲ. ಯಾವತ್ತು ಊರಿಗೆ ಹೊರಡ್ತಿದ್ದೀರಾ? ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀನಮ್ಮ, ನಾಳೆನೇ ಹೊರಡ್ತಿದ್ದೀವಿ. ಆದರೆ ಯಾವ ಊರು ಅಂತ ಮಾತ್ರ ಕೇಳಬೇಡಿ. ಅಂದರೆ ಮದುವೆ ದಿನಾನೇ ಊರು ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹಾಂ, ಸರಿ ಹರಿಣಿ, ನಾನು ನಿನ್ನ ತಡೆಯಲ್ಲ. ಅಮ್ಮ, ದಯವಿಟ್ಟು ನೀವು ಈ ಥರ ಬೇಸರ ಮಾಡ್ಕೋಬೇಡಿ. ಸರಿ ಹರಿಣಿ, ನಾನು ಏನೂ ಹೇಳೋ ಸ್ಥಿತಿಲಿಲ್ಲ. ನನಗೆ ಹಳೆದೆಲ್ಲ ಸೆಳೆಯೋ ಜಾಸ್ತಿ. ನಿನ್ನ ಇಷ್ಟ, ನನಗೇನು ಹೇಳಕ್ ಬರಲ್ಲ. ಒಳ್ಳೇದಾಗ್ಲಿ ಹರಿಣಿ, ಒಳ್ಳೇದಾಗ್ಲಿ. ದುಡ್ಡಿರೋ ದೇವರು ನಮ್ಮನ್ನ ನೆನಪು ಮಾಡ್ಕೊಂಡಿದ್ದಾರಂದ್ರೆ ಏನೋ ವಿಶೇಷತೆ ಇರುತ್ತೆ. ಸರ್ ನಮಸ್ಕಾರ. ಸರ್ ಹಲೋ. ಸತ್ಯ ಅವರೇ, ಹೇಗಿದ್ದೀರಾ? ಸಾರ್, ನಿಮ್ಮ ದೃಷ್ಟಿ ನಮ್ಮಂತವ್ರ ಮೇಲೆ ಬಿದ್ದ್ಮೇಲೆ ನಾವು ಚೆನ್ನಾಗಿಡದೆ ಇರ್ತೀವ ಸಾರ್. ಹೇಳಿ ಸಾರ್, ಏನು ವಿಷಯ? ಮದುವೆ ದಿನ ಹತ್ರ ಬರ್ತಾ ಇದೆ. ಯಾಕೋ ನಮ್ಮ ಶಾರದವ್ರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಭಯ ಆಗ್ತಾ ಇದೆ. ಸರ್ ನೀವು ಏನ್ ಮಾತಾಡ್ತಿದ್ದೀರಾ ಸರ್? ನಿಮಗ್ ಭಯನಾ? ನೀವು ಯಾರನ್ನೂ ನಂಬಿ ಬದುಕೋರಲ್ಲ, ನಿಮ್ಮನ್ನ ಮಾತ್ರ ನಂಬೋರು ನೀವು.
ನಿಮಗೆ ನಿಮ್ಮ ಹೆಂಡತಿಯಿಂದ ಭಯ ಅಂದ್ರೆ ನಂಬಕಾಗಲ್ವಲ್ಲ ಸರ್ ಹೆಂಡತಿ ಅಂದ್ರೇನೆ ಹಾಗೆ ಸತ್ಯ ಹೆಂಡತಿ ಕಾಟ ದೇವರುಗಳಿಗೆ ತಪ್ಪಿದ್ದಲ್ಲ ಇನ್ನು ನಾನು ಒಬ್ಬ ಆರ್ಡಿನರಿ ಮನುಷ್ಯ ಅದು ನಿಜ ಬಿಡಿ ಸರ್ ನಮಗೂ ಅಲ್ಪ ಸ್ವಲ್ಪ ಅನುಭವ ಇದೆ ಸರ್ ಹೇಗಿದೆ ಮದುವೆ ತಯಾರಿ ನಮ್ಮ ಶಾರದ ಅವರು ಹರಿಣಿಯನ್ನು ಅನಾಥೇನ ಮೀಟ್ ಮಾಡಿ ಮಾತಾಡೋ ಸಂಭ್ರಮನೆ ಜಾಸ್ತಿ ಆಗಿಬಿಟ್ಟಿದೆ ಸೋ ಇವರ ಮೇಲೆಲ್ಲ ಡಿಪೆಂಡ್ ಆಗಿ ನಾವು ಯಾವ ಕೆಲಸನು ಮಾಡಕ ಆಗಲ್ಲ ಅದಕ್ಕೆ ಮದುವೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀನಿ ಅವರೇ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ ನಮಗೆ ಯಾವ ಟೆನ್ಷನ್ ಇರಲ್ಲ ಏನ್ ಸರ್ ಇದು ವಿಚಿತ್ರ ನೀವು ನೋಡಿದ್ರೆ ಮಗಳ ಮದುವೆಗೆ ಇಷ್ಟು ಒದ್ದಾಡ್ತಿದೀರ ಪಾಪ ಆದ್ರೆ ಮೇಡಂ ಅದೇನೋ ತಲೆ ಕಚ್ಚಿಕೊಂಡು ಕೂತಿದ್ದಾರೆ ಸತ್ಯ ನಿಮ್ಮತ್ರ ನಾನು ಒಂದು ವಿಚಾರ ಕೇಳಿದ್ರೆ ಅದು ನಿಮ್ಮಲ್ಲೇ ಉಳಿಯುತ್ತಾ ಏನ್ ಸರ್ ಈ ಕೇಳ್ತೀರಾ ನೀವು ಅಪ್ಪಣೆ ಮಾಡಿದ ನಾನು ಮೀರಿದಿನ ಸರ್ ನೀವು ರಾಮ ಆದ್ರೆ ನಾನು ಲಕ್ಷ್ಮಣ ಸರ್ ನೀವು ಬಲರಾಮ ಆದ್ರೆ ನಾನು ಕೃಷ್ಣ ಸರ್ ನೀವು ನಾನು ದುಷ್ಯಂತ್ ಅಷ್ಟೇ ನಾನು ಸತ್ಯಮೂರ್ತಿ ಸರ್ ಸತ್ಯ ನೇರವಾಗಿ ಹೇಳಿ ಅತಿ ವಿನಯ ನನಗೆ ಇಷ್ಟ ಆಗಲ್ಲ ನಾನು ನಿಮ್ಮನ್ನ ನಂಬಹುದಾ ಸರ್ ದೇವರನಿಗೂ ನಂಬಿ ಸರ್ ಸರ್ ನಿಮ್ಮನ್ನ ಕಳ್ಕೊಳ್ಳಕ್ಕೆ ನಾನು ತಯಾರಿಲ್ಲ ಸರ್ ನೀವು ಹೇಳಿದ್ದನ್ನ ಈ ಜನ್ಮ ಬಿಡಿ ನೆಕ್ಸ್ಟ್ ಜನ್ಮದಲ್ಲೂ ನಾನು ಯಾರಿಗೂ ಹೇಳಲ್ಲ ಸರ್ ಸರ್ ನನ್ನ ನಂಬಿ ಸರ್ ಇದು ನನ್ನ ಹೆತ್ತೋಳ ಮೇಲಾಣೆ ಸರ್ ಸತ್ಯ ಆ ಹರಿಣಿ ಯಾಕೋ ಬರ್ತಾ ಬರ್ತಾ ಮುಳ್ಳಾಗ್ತಿದಾಳೆ ಅವಳು ನಮ್ಮ ಮಿಂಚು ಮದುವೆಗೆ ಬರಬಾರದು ಅಥವಾ ಮದುವೆ ಮುಗಿಯೋ ತನಕ ಶಾರದ ಅವರಿಗೆ ಸಿಗಬಾರದು ಸರ್ ಸರ್ ಇದು ಸ್ವತಂತ್ರ ಭಾರತ ಸರ್ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅದಕ್ಕೆ ಎಲ್ಲರೂ ಹೆಚ್ಚಿಕೊಂಡು ಬಿಟ್ಟಿರೋದು ಹರಿಣಿನ ಹೇಗೆ ತಡೆಯಕಾಗುತ್ತೆ ಸರ್ ದಾರಿಲಿ ಹೋಗುವಾಗ ಬೇಡದನ್ನ ತುಳಿದ್ರೆ ಹಾಗೆ ಬಿಟ್ಬಿಡ್ತೀವ ಸತ್ಯ ತಕ್ಷಣ ನೀರು ಹಾಕಿ ತೊಳೆಯೋದಿಲ್ವಾ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಬಿಡೋದಿಲ್ಲ ತಾನೆ ಈ ಹರಿಣಿ ಕೂಡ ಅಂತವಳೆ ಆ ಹರಿಣಿ ಮದುವೆಗೆ ಬರದೇ ಇರೋ ಹಾಗೆ ತಡೆಯೋಕೆ ನಿಮ್ಮಲ್ಲಿ ಯಾವ ದಾರಿನೂ ಇಲ್ವಾ ಒಳ್ಳೆ ದಾರಿ ಅಲ್ಲ ಬೇರೆದು ಅಡ್ಡದಾರಿ ಹರಿಣಿ ಕೈ ಕಾಲುಗಳು ಸರಿ ಇದ್ರೆ ಅವಳು ಮದುವೆಗೆ ಖಂಡಿತ ಬಂದೇ ಬರ್ತಾಳೆ ಅದೇ ಸರಿ ಇಲ್ಲದೆ ಹೋದ್ರೆ ಅಂದ್ರೆ ಮುಗಿಸ್ಬಿಡೋದಂತೀರಾ ಸರ್ ಚೇ ಹಾಗಲ್ಲ ಮುಗಿಸೋದಲ್ಲ ಅವಳ ಕೈ ಕಾಲುಗಳನ್ನ ಮುರಿಬೇಕು ಅವಳು ಆಸ್ಪತ್ರೆಯಲ್ಲಿ ಬಿದ್ದಿರಬೇಕು ಇಲ್ಲಿ ಮಿಂಚು ಮದುವೆ ಸಾಂಗವಾಗಿ ನಡೆಯಬೇಕು ಆಹಾ ಖರ್ಚಿ ಕಾಸಾಗೋ ಮಾರ್ಗ ತಾನಾಗಿ ಹುಡುಕೊಂಡು ಬಂದಿದೆ ಅಂದ್ರೆ ನನ್ನ ಅದೃಷ್ಟ ಕುಲಾಯಿಸ್ತು ಅಂತಾನೆ ಅರ್ಥ ಸರ್ ನೀವು ಈ ತರ ಎಲ್ಲ ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್ ಮಾಡಲ್ಲ ಆದ್ರೆ ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ ಹಾಗಾಗಿ ಅಡ್ಡದಾರಿ ಯೋಚನೆ ಮಾಡ್ತಾ ಇದ್ದೀನಿ ಈಗೇನು ನಿಮ್ಮ ಕೈಲಿ ಆಗುತ್ತಾ ಇಲ್ವಾ ಸರ್ ಈ ಎತ್ತು ಬಿಡೋದು ತುಂಬಾ ಸುಲಭ ಸರ್ ಅದೇ ಉಡಿಸ್ ಮಾಡ್ಬಿಡೋದು ಅದು ಒಂದೇ ಸಾರಿಗೆ ಆಗುತ್ತೆ ಅದು ಅದು ತುಂಬಾ ಈಸಿ ಅಂತಾರೆ ಕೆಲಸಗಾರರು ಆದ್ರೆ ಅರ್ಧಂಬರ್ಧ ಕೆಲಸ ನಿಮ್ಗೆ ಗೊತ್ತಲ್ಲ ಸರ್ ಅದು ತುಂಬಾ ರಿಸ್ಕ್ ತುಂಬಾ ಕಷ್ಟ ಮತ್ತೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಸರ್ ಸರ್ ನಿಮ್ಗೆ ಗೊತ್ತಲ್ಲ ಸರ್ ತಲೆ ನುಣ್ಣಗೆ ಬೋಳ್ಸೋಕೆ ತುಂಬಾ ಈಸಿ ಮತ್ತೆ ತುಂಬಾ ಚೀಪ್ ಕೂಡ ಆದ್ರೆ ಟ್ರಿಮ್ ಮಾಡೋದು ಸ್ವಲ್ಪ ಕಾಸ್ಟ್ಲಿ ಅಲ್ಲ ಸರ್ ಯು ನೋ ದಟ್ ಅದು ಎಷ್ಟಾದರೂ ಸರಿ ನನ್ನ ಮಗಳ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಡೆಯಬೇಕು ನೀವು ಕೆಲಸ ಮುಂದುವರಿಸಿ ಹಾ ನಿಮ್ಮ ಹೆಸರಾಗ್ಲಿ ನನ್ನ ಹೆಸರಾಗ್ಲಿ ಇಲ್ಲಿ ಬರಬಾರದು ಎಸ್ ಸರ್ ನೀವು ಹೇಳ್ದಂಗೆ ಆಗ್ಲಿ ಸರ್ 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 ನನ್ನ ಮುಖ ನೋಡಿದ್ರೆ ನಿಮಗೆ ನಾನು ಆ ತರ ಕೆಲಸ ಗೊತ್ತಿರೋನು ಅಂತ ಅನ್ಸುತ್ತಾ ಸರ್
ನೇರ ನನಗೆ ಫೋನ್ ಮಾಡಿದಿರಾ ಸರ್ ನೀವು ಒಳ್ಳೆ ಬಡ್ಡಿಗೆ ದುಡ್ಡು ಕೊಡೋರು ಗೊತ್ತಾ ಅನ್ನೋ ರೇಂಜಿಗೆ ಹೇಳ್ತಿರಲ್ಲ ಸರ್ ಸೂಪರ್ ಕಿಲ್ಲರ್ ಗೊತ್ತಾ ಅನ್ನೋದನ್ನ ಸತ್ಯ ನನಗೆ ಇದುವರೆಗೂ ಮನುಷ್ಯರನ್ನ ಜಡ್ಜ್ ಮಾಡೋ ವಿಚಾರದಲ್ಲಿ ಮನಸ್ಸು ಯಾವತ್ತೂ ಕೈ ಕೊಟ್ಟಿಲ್ಲ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಹಾಗೆ ಅನ್ನಿಸ್ತು ನಿಮಗೆ ಈ ತರದ ದಾರಿ ಎಲ್ಲ ಗೊತ್ತಿದೆ ಅಂತ ನೀವು ನಿಮ್ಮನ್ನು ಅಂದುಕೊಂಡಷ್ಟು ಮುಗ್ಧತೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಹುಷಾರು ಬಲನನ್ ಮಗ ಮುಖ ನೋಡಿಕೊಂಡು ಎಲ್ಲ ತಿಳ್ಕೊಂಡು ಬಿಡ್ತಾನೆ ಇದು ನನಗೊಂದು ಕೆಲಸನ ಹರಣಿ ಕೈಕಾಲ ಮುರಿಸೋದು ಯಾರಿಗೆ ಹೇಳಲಿ ಯಾರು ಇದಕ್ಕೆ ಸೂಟೇಬಲ್ ವ್ಯಕ್ತಿ ಚಿಂತೆ ಮಾಡಬೇಕಿನೆ ಅಲ್ಲ ಏನು ಕೊಟ್ಟಿದೆ ಈ ಊರು ಬಿಡು ಹೊಸ ಕಡೆ ಹೋಗಿ ಆರಾಮಾಗಿ ಜೀವನ ಶುರು ಮಾಡೋಣ ಅಕ್ಕ ಈ ಊರು ಏನು ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದ್ರೆ ಕೂತ್ರೆ ನೆನೆಸಿಕೊಳ್ಳೋಕೆ ಅರ್ಜುನ್ ಪ್ರೀತಿ ಕೊಟ್ಟಿದೆ ಅನಾಥೆ ಅನ್ನೋ ಭಾವನೆ ಹೋಗಕ್ಕೆ ಅಮ್ಮ ಅಂತ ಕರೆಯಕ್ಕೆ ಶಾರದಾ ಅವರನ್ನ ಕೊಟ್ಟಿದೆ ಇದಕ್ಕಿಂತ ಇನ್ನೇನು ಬೇಕು ಹೇಳು ಅದಕ್ಕೆ ಇಲ್ಲೇ ಇದ್ದು ಆ ವರುಣ್ ಕಳಿಸಿಗೋ ನೀನು ನೆನಪಾಗಿ ಹೋಗ್ತೀಯಾ ಇಂತ ದರಿದ್ರ ಕ್ಷಣಗಳನ್ನು ಕೊಟ್ಟಿದ್ದು ಇದೇ ಊರು ಕಣೆ ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಅಕ್ಕ ಅದಕ್ಕೆ ಯಾರನ್ನು ದೂಷಿಸಿ ಪ್ರಯೋಜನ ಇಲ್ಲ ಹರಿಣಿ ಅರ್ಜುನ್ ಕೂಗ್ದಂಗ ಆಯ್ತಲ್ವಾ ಅವನು ಯಾಕೆ ಇಲ್ಲಿ ಬರ್ತಾನೆ ಅದು ಮದುವೆ ಇಟ್ಕೊಂಡು ಎಷ್ಟು ವಿಚಿತ್ರ ಅಲ್ವಾ ಅಕ್ಕ ನನ್ನ ಮದುವೆ ಕನಸು ಇನ್ನೇನು ನನಸಾಗೆ ಹೋಯ್ತು ಅಂತಿದ್ರೆ ಸಮಯ ಅನ್ನೋದು ಇನ್ನೇನೋ ಮಸಲತ್ ಮಾಡಿತ್ತು ಈಗ ನೋಡಿ ನನ್ನ ಮದುವೆ ದಿನನೇ ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಆದರೂ ನೀನು ಅರ್ಜುನ್ನ ಇನ್ನೂ ಮರ್ತಿಲ್ಲ ಕರ್ದಂಗ ಆಗ್ತಿದೆ ಅಂತಿದ್ದೀಯಲ್ಲೇ ಮತ್ತೆ ತ್ಯಾಗ ಯಾಕೆ ಮಾಡಬೇಕಿತ್ತು ವಸ್ತು ಆದ್ರೆ ಸರಿ ಹರಿಣಿ ನೀನು ಜೀವನನೇ ತ್ಯಾಗ ಮಾಡೋದಾ ಈಗ ಆ ತರ ಮಾತಾಡಬಾರದು ಅಕ್ಕ ಪಾಪ ಮಿಂಚು ಚೆನ್ನಾಗಿರಲಿ ಆದ್ರೆ ಯಾಕೋ ಗೊತ್ತಿಲ್ಲ ಒಂಥರ ಅಸಹನೆ ಒಂಥರ ಬೇಜಾರು ನಾಳೆ ಮದುವೆ ಆಗೋಗುತ್ತೆ ಅನ್ನೋ ಹಿಂಸೆ ನೀನು ಹೆಣ್ಣು ಕಣೆ ನಿನಗೆ ಸಿಕ್ಕಿದ ಕನಸುಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಒಳ್ಳೆ ಮನಸ್ಸು ಎಲ್ರಿಗೂ ಇರಲ್ಲ ತಿಳ್ಕೊ ಇಷ್ಟು ಬೇಜಾರಾಗದೇ ಇರೋಕೆ ನೀನೇನು ಮರನ ಅಕ್ಕ ನಾಳೆ ಹೇಗಿದ್ರೂ ಹೊರಟೋಗ್ತೀವಿ ಮತ್ತೆ ಈ ಊರಿಗೆ ವಾಪಸ್ ಬರೋ ಮಾತೇ ಇಲ್ಲ ಅರ್ಜುನ್ ಕೂಡ ಇನ್ಯಾವತ್ತೂ ಸಿಗಲ್ಲ ಅದಕ್ಕೆ ಅರ್ಜುನ್ ಮನೆಗೆ ಹೋಗಿ ಅವರನ್ನ ನೋಡಿಕೊಂಡು ಹಾಗೆ ಅವ್ರ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಕ್ಕ ಇಲ್ಲ ಇಲ್ಲ ಬೇಡ ಅಲ್ವಾ ಅಕ್ಕ ನಾಳೆನೆ ಮದುವೆ ಇಟ್ಕೊಂಡು ಇವತ್ತಿನ ಅರ್ಜುನ್ ಕಾಣಿಸ್ಕೊಂಡ್ರೆ ಅವ್ರ ಮನಸ್ಸು ನೋವು ಪಡತ್ತೆ ಹೇಗೋ ಮತ್ತೆ ಮಿಂಚು ಅಪಾಯ ಮಾಡ್ಕೊಂಡ್ರೆ ಅಂತ ಗಟ್ಟಿ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ ನಿಮ್ಮಿಬ್ಬರದು ತುಂಬಾ ಮೋಸ ಕಣೆ ಪಾಪ ಅವನಿಗೆ ನಿನ್ ಬಿಡಕ್ಕಾಗಲ್ಲ ನೀನು ಇಲ್ಲಿ ಕೊರಗ್ತಾ ಇದೀಯ ಆ ದೇವ್ರು ಯಾಕೆ ಈ ತರ ಮಾಡ್ತಾನೋ ನಮ್ದೆಲ್ಲ ಇಷ್ಟೇ ಅಕ್ಕ ನಮ್ ಜೀವನಕ್ಕೆ ನಾವೇ ಜವಾಬ್ದಾರಿ ಅನ್ಕೊಂತೀವಿ ನೋಡಿ ಸುಖ ಬಂದ್ರೆ ನಮ್ದು ದುಃಖ ಬಂದ್ರೆ ದೇವರದು ಆಕಾಶ ನೋಡ್ತಾ
ನನಗೆ ಯಾಕೆ ಹೀಗೆ ಮಾಡ್ತಿದ್ದೀಯಾ ದೇವರೇ ಅಂತ ಕೇಳೋದು. ನಮಗೆ ದೂಷಿಸೋಕೆ ಯಾರಾದರೂ ಸಿಕ್ಕರೆ ಸಾಕು ಅಲ್ವಾ ಅಕ್ಕ? ಅಕ್ಕ ನನಗೆ ಯಾಕೋ ಮನಸ್ಸು ತಡೀತಿಲ್ಲ. ಕೊನೆ ಸಾರಿ ಅರ್ಜುನ ಮತ್ತು ಅವ್ರ ಮನೆಯವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಹೋಗಿ ಬರಲಾ?